ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ ಮಗಳು ತುಂಬಾ ಧೈರ್ಯವಂತೆ, ಆ ಧೈರ್ಯನೇ ನನಗೆ ತುಂಬಾ ಇಷ್ಟ ಆಗಿದ್ದು. ನೀವು ಒಪ್ಕೊಂಡ್ರೆ ನಾನು ನಿಮ್ಮ ಮನೆ ಅಳಿಯ ಆಗ್ತೀನಿ. ನಿಮ್ಗಿರೋ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೀನಷ್ಟೆ. ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರನ ತಿಳಿಸಿ. ಯೋಚನೆ ಮಾಡೋಕ್ಕೆ ತುಂಬ ಟೈಮ್ ತಗೋಬೇಡಿ, ಯಾಕಂದ್ರೆ ನಿಮ್ಮ ಹತ್ರ ಟೈಮ್ ಕಮ್ಮಿ ಇದೆ. ಅವನಿಗೆ ಎಷ್ಟು ಕೊಬ್ಬಿದೆ ನಮ್ಮನೆ ಹೆಣ್ಮಗಳು. ಇರಪ್ಪ, ನಿನಗೆ ತಾಳ್ಮೆಯಿಂದ ಯೋಚನೆ ಮಾಡೋದಕ್ಕೆ ಬರೋದಿಲ್ಲ, ಬರೀ ಕೋಪ ಮಾಡ್ಕೊಂಡ್ಬಿಡ್ತೀಯ. ಅದಕ್ಕೆ ನಾನು ನಿನ್ನ ಹತ್ರ ಹೇಳಕ್ ಹೋಗ್ಲಿಲ್ಲ. ಅಣ್ಣ, ಅವನು ನಮ್ ಗಹನನ ಮದುವೆ ಮಾಡ್ಕೊಳ್ಳಿ ಅಂತ ಕೇಳಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಕೇಳಿದ್ಮೇಲೆ ಕೋಪ ಮಾಡ್ಕೊಳ್ತೆ ಹೇಗಣ ತಾಳ್ಮೆಯಿಂದ ಇರೋದು? ಹ್ಮ್, ಅವನು ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಅಣ್ಣ, ಏನ್ ಹೇಳ್ತಿದ್ದೀರ ನೀವು? ಹ್ಮ್, ಹೌದಪ್ಪ, ಅವನ ಸಮಸ್ಯೆಗೆ ಏನ್ ದಾರಿ ಅಂತ ಅವನು ಹೇಳಿದಾನೆ. ಅವನು ಹೇಳಿದ್ದು ಸರಿನಾ ತಪ್ಪ ಅಂತ ಯೋಚನೆ ಮಾಡೋ ಬದಲು ಅದರಿಂದ ನಮಗೆ ಉಪಯೋಗ ಇದೆಯಾ ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು. ಅದನ್ ಬಿಟ್ಟು ಅವನ ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು? ಅದಕ್ಕೆ ಅಂತ ಅವನಿಗೆ ಮದುವೆ ಮಾಡ್ಕೊಡಕ್ಕಾಗತ್ತಣ್ಣ. ನೋಡು, ಮೊದಲು ನಮ್ಮ ಸಮಸ್ಯೆ ಬಗ್ಗೆ ಹರಿಬೇಕು. ಏನ್ ಮಾತಾಡ್ತವ್ರು ಇವರು, ಯಾವ್ದು ಅರ್ಥನೇ ಆಯ್ತಿಲ್ಲ. ಇದಕ್ಕೆ ಬೇರೆ ಏನಾದರೂ ದಾರಿ ಇದೆಯಂತ ನೋಡೋಣ. ಇಲ್ಲದೆ ಹೋದ್ರೆ ಈ ಕೆಲಸ ಏನಾದರೂ ಸಿಕ್ಬಿಟ್ರೆ ಡಬಲ್ ಸ್ಯಾಲ್ರಿ ಅಂತ ಹೇಳಿದ್ದಾರೆ. ಸರ್, ಇಂಟರ್ವ್ಯೂ ಕೇಳಿದ್ದೀರಲ್ಲ, ಅವ್ರು ಬಂದಿದ್ದಾರೆ. ಓ ಹೌದಾ, ಇವಾಗ ಅರ್ಜೆಂಟ್ ಬ್ಯಾಂಕ್ ಬೇರೆ ಹೋಗ್ಬೇಕಲ್ಲ. ನೀವೊಂದು ಕೆಲಸ ಮಾಡಿ, ಜನನಿ ಮೇಡಮ್ ಅವ್ರಿಗೆ ಇಂಟರ್ವ್ಯೂ ತಗೊಳಕ್ ಹೇಳಿ. ಆದ್ರೆ ಮೇಡಮ್ ಅವರು ನೀವೇ ಇಂಟರ್ವ್ಯೂ ಮಾಡ್ಬೇಕಂತ ಹೇಳಿದ್ರು. ಹೌದಾ, ಟೈಮ್ ಆಗ್ತದೆ, ಅವ್ರಿಗೆ ಹೇಳಿ ನಾನು ಹೇಳ್ದೆ ಅಂತ. ಓಕೆ ಸರ್. ಮೇಡಮ್, ಇಂಟರ್ವ್ಯೂಗೆ ಕ್ಯಾಂಡಿಡೇಟ್ ಬಂದಿದ್ದಾರೆ. ಪೃಥ್ವಿ ಸರ್ ಅರ್ಜೆಂಟಾಗಿ ಬ್ಯಾಂಕ್ ಹೋಗ್ಬೇಕಂತೆ, ಅದಕ್ಕೆ ನೀವೇ ಇಂಟರ್ವ್ಯೂ ತಗೋಬೇಕಂತೆ. ಓ ಹೌದಾ, ಸರಿ, ಒಂದು 5 ನಿಮಿಷ ಬಿಟ್ಟು ಒಳಗೆ ಕಳಿಸಿ, ನನಗೆ ಸ್ವಲ್ಪ ಅಕೌಂಟೆಂಟ್ ಹತ್ರ ಕೆಲಸ ಇದೆ. ಓಕೆ ಮ್ಯಾಮ್. ಮೇಡಮ್, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ? ನಾನು ಖುಷಿ ಅಂತ, ಇಂಟರ್ವ್ಯೂಗೆ ಅಂತ ಬಂದಿದ್ದೀನಿ. ಬಾಸ್ ಈಗಷ್ಟು ಹೊರಗಡೆ ಹೋದ್ರು, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓ ಓಕೆ.
ಫೈಲ್ ಬೇಕಂತೆ. ಥ್ಯಾಂಕ್ ಯು. ಓಕೆ ಸರ್. ಮದುವೆ ಆಗಿಲ್ಲ. ನನ್ ಪೃಥ್ವಿ ಯಾವತ್ತು ಯಾವ ಸುಳ್ಳು ಹೇಳಲ್ಲ ಅಂತ. ನಮ್ ಪೃಥ್ವಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನೀವೇನ್ರಿ ಇಲ್ಲಿ? ಈ ಆಫೀಸ್ ನಿಮ್ದೇನಾ? ಓಹ್, ನೀವ್ ಹೇಳಿದ್ ನಿಜ ಆಯ್ತು ನೋಡಿ. ಈ ಕೆಲ್ಸ ಸಿಗದೆ ಇದ್ರೇನು, ಇದಕ್ಕಿಂತ ಒಳ್ಳೆ ಕೆಲ್ಸ ಸಿಗುತ್ತೆ ಅಂತ ಹೇಳಿದ್ರಿ. ಅದು ಇವಾಗ ನಿಜ ಆಗ್ತಿದೆ ಅನಿಸ್ತಿದೆ. ಹೌದಾ? ಅದ್ ಸರಿ, ನೀವೇನ್ ಇಲ್ಲಿ? ನಾನ್ ನಿಮಗ್ ಕಾಲ್ ಮಾಡಿ ಹೇಳಿದ್ನಲ್ಲ, ನಾನೊಂದು ಇಂಟರ್ವ್ಯೂಗ್ ಹೋಗ್ತಾ ಇದ್ದೀನಿ ಅಂತ. ಓ, ನೀವ್ ಇಂಟರ್ವ್ಯೂಗ್ ಬಂದಿರೋದಾ? ಹಾ, ಹೌದು. ಎಂತ ಕೆಲ್ಸ ಆಗೋಯ್ತು? ಸರ್ಪ್ರೈಸ್ ಆಗಿದೆ ಅಲ್ಲ, ನನಗೂ ಅಷ್ಟೇ. ಈಗ ನನ್ ಕೆಲ್ಸ ಕನ್ಫರ್ಮ್ ಅನ್ನಂಗಾಯ್ತು. ನನಗೆ ಇಲ್ಲಿ ಕೆಲ್ಸ ಮಾಡೋದಕ್ಕಿಂತ ನಿಮ್ ಜೊತೆ ಕೆಲ್ಸ ಮಾಡ್ತಿದ್ದೀನಿ ಅಂತ ನೆನ್ಸ್ಕೊಂಡ್ರೆ ತುಂಬಾ ಸಂತೋಷ ಆಗ್ತಿದೆ. ಇಂಟರ್ವ್ಯೂಗ್ ಬಂದಿರೋ ಕ್ಯಾಂಡಿಡೇಟ್ನ ಒಳ ಕಳಿಸಿ. ಬಾಸ್, ಅದು. ಓ, ನೀವೇ ಬಾಸಾ? ಸರ್, ನಿಮ್ಮ ವೈಫ್.